ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪಂಚತಂತ್ರದ ಕಥೆಗಳಲ್ಲಿ ಒಂದು ಕಥೆಯಾದ ದೊರೆ ಮತ್ತು ಗಿಳಿಗಳು ಎಂಬ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಮ್ಮೆ ಬುಡಕಟ್ಟಿನ ದೊರೆಯೊಬ್ಬನು ಪಕ್ಷಿಗಳ ಬೇಟೆಯಾಡಲು ಕಾಡಿಗೆ ಹೋದನು. ಬೇಟೆಯಾಡುತ್ತಿರುವಾಗ ಅವನು ತನ್ನ ಬಲೆಯಲ್ಲಿ ಎರಡು ಗಿಳಿಗಳನ್ನು ಹಿಡಿದ. ಗಿಳಿಗಳನ್ನು ಹಿಡಿದಿದ್ದರಿಂದ ಅವನಿಗೆ ಸಂತೋಷವಾಗಿತ್ತು, ಏಕೆಂದರೆ ಅವನು ಅವುಗಳಿಗೆ ಮಾತು ಕಲಿಸಬಹುದಾಗಿತ್ತು. ಮಾತನಾಡುವ ಗಿಳಿಗಳೊಂದಿಗೆ ಅವನ ಮಕ್ಕಳು ಮಾತನಾಡಬಹುದಾಗಿತ್ತು. ಆದರೆ ಈ ಬುಡಕಟ್ಟು ದೊರೆ ಗಿಳಿಗಳೊಡನೆ ಮನೆಗೆ ಹಿಂದಿರುಗುತ್ತಿದ್ದಾಗ ಎರಡು ಗಿಳಿಗಳಲ್ಲಿ ಒಂದು ಗಿಳಿ ಬಲೆಯಿಂದ ತಪ್ಪಿಸಿಕೊಂಡು ಹಾರಿ ಹೋಯಿತು. ಬುಡಕಟ್ಟು ದೊರೆ ಅದನ್ನು ಬೆನ್ನಟ್ಟಿ ಹೋದ. ಆದರೆ ಆ ಗಿಳಿ ಆಕಾಶದಲ್ಲಿ ಕಣ್ಮರೆಯಾಯಿತು. ಬುಡಕಟ್ಟು ದೊರೆ ಇನ್ನೊಂದು ಗಿಳಿಯನ್ನು ಮನೆಗೆ ತಂದು ಅದಕ್ಕೆ ತನ್ನಂತೆ ಮಾತನಾಡುವುದನ್ನು ಕಲಿಸಿಕೊಟ್ಟ. ಬಹುಬೇಗನೆ ಆ ಗಿಳಿ ಬುಡಕಟ್ಟಿನವನಂತೆ ಮಾತನಾಡುವುದನ್ನು ಕಲಿತುಕೊಂಡಿತು. ತಪ್ಪಿಸಿಕೊಂಡು ಹೋದ ಇನ್ನೊಂದು ಗಿಳಿಯನ್ನು ಒಬ್ಬ ಸನ್ಯಾಸಿ ಹಿಡಿದುಕೊಂಡ. ಆ ಸನ್ಯಾಸಿ ಆ ಗಿಳಿಯನ್ನು ಇಷ್ಟಪಟ್ಟಿದ್ದರಿಂದ ಅದಕ್ಕೆ ಪವಿತ್ರ ಶ್ಲೋಕಗಳನ್ನು ಪಠಿಸುವುದನ್ನು ಕಲಿಸಿಕೊಟ್ಟ. ಸನ್ಯಾಸಿಯು ಕಾಡಿನ ಒಂದು ಬದಿಯಲ್ಲಿಯೂ, ಬುಡಕಟ್ಟು ದೊರೆಯು ಇನ್ನೊಂದು ಬದಿಯಲ್ಲಿಯೂ ವಾಸಿಸುತ್ತಿದ್ದರು. ಒಂದು ದಿನ ಪಕ್ಕದ ರಾಜ್ಯದ ದೊರೆಯು ತನ್ನ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಕಾಡಿಗೆ ಬಂದ. ಅವನು ಬುಡಕಟ್ಟು ದೊರೆಯ ಮನೆಯ ಬಳಿ ಬಂದಾಗ ಬುಡಕಟ್ಟು ದೊರೆಯ ಗಿಳಿಯು ಮನೆಯ ಹೊರಗಡೆ ನೇತು ಹಾಕಿದ್ದ ಪಂಜರದೊಳಗಿಂದ ಕೂಗಿಕೊಂಡಿತು. ಇಲ್ಲಿ ಯಾರೋ ಒಬ್ಬರು ಬರುತ್ತಿದ್ದಾರೆ, ಅವನನ್ನು ಹಿಡಿದು ಚೆನ್ನಾಗಿ ಚಚ್ಚಿರಿ. ಇಂತಹ ಕೆಟ್ಟ ಭಾಷೆಯಲ್ಲಿ ಗಿಳಿಯು ಮಾತನಾಡುತ್ತಿರುವುದನ್ನು ದೊರೆಯು ಕೇಳಿಸಿಕೊಂಡು ಆ ಸ್ಥಳವನ್ನು ಬಿಟ್ಟು ಹೊರಟ. ಅವನು ಸವಾರಿ ಮಾಡುತ್ತಾ ಕಾಡಿನ ಇನ್ನೊಂದು ಬದಿ ತಲುಪಿದ. ಅಲ್ಲಿ ಸನ್ಯಾಸಿಯ ಗಿಳಿಯು ಕುಟೀರದ ಬಳಿಗೆ ದೊರೆಯು ಬರುತ್ತಿರುವುದನ್ನು ಕಂಡ ತಕ್ಷಣ, ಸ್ವಾಗತ, ದಯವಿಟ್ಟು ಒಳಗೆ ಬನ್ನಿ, ಕುಳಿತುಕೊಳ್ಳಿ. ನನ್ನಿಂದ ನಿಮಗೆ ಏನಾಗಬೇಕು? ಒಂದು ಲೋಟ ನೀರು ತೆಗೆದುಕೊಳ್ಳಿ, ಸ್ವಲ್ಪ ಸಿಹಿಯನ್ನು ತಿನ್ನಿ. ದೊರೆ ಗಿಳಿಯ ಮಾತುಗಳಿಂದ ತುಂಬ ಪ್ರಭಾವಿತನಾದ. ಒಳ್ಳೆಯ ಪರಿಸರ ಮತ್ತು ತರಬೇತಿ ಯಾವಾಗಲೂ ಒಳ್ಳೆಯ ಫಲಿತಾಂಶಗಳನ್ನು ನೀಡುವುದು ಎಂದು ಅವನು ಅರಿತುಕೊಂಡ. ಬುಡಕಟ್ಟು ದೊರೆಯ ಗಿಳಿ ಒರಟಾಗಿ ಮಾತಾಡಿತ್ತು, ಆದರೆ ಸನ್ಯಾಸಿಯ ಗಿಳಿ ಅವನನ್ನು ವಿನಯದಿಂದ ಸ್ವಾಗತಿಸಿತ್ತು. ನೀತಿ ಸಹವಾಸವು ಗುಣವನ್ನು ಹೇಳುವುದು.